ನಮಸ್ಕಾರ, ನಾನು ನಿಮ್ಮ ಮೇಘನಾರಾಜ್. ನನಗೆ ಇನ್ವಿಟೇಷನ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಅನ್ಸುತ್ತೆ, ತುಂಬಾ ವಿಭಿನ್ನವಾಗಿದೆ ಅನ್ಸುತ್ತೆ. ಆಮೇಲೆ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ. ಏನಂದ್ರೆ 15 ಜನ ನಿರ್ದೇಶಕರನ್ನ ನಟರಾಗಿ ಈ ಸಿನಿಮಾಲಿ ಅವರು ಉಪಯೋಗಿಸ್ಕೊಂಡಿದ್ದಾರೆ, ಬಳಸಿದ್ದಾರೆ. ಬೈಕ್ ರೇಸ್ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿದ್ದಾರೆ. ಪ್ರೇಮಿಗಳಿಗೆ ಅಂತ ಒಂದು ಫ್ಲಾಗ್ನ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಹಾಡು ಕೂಡ ಇದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳಿಗೆ ಈ ಹಾಡು. ಯಾಕಂದರೆ ಅತ್ಯಾಚಾರ ಅಥವಾ ಯಾವುದೇ ರೀತಿಯಾದ ಒಂದು ಏನೇ ಕೆಡುಕನ್ನು ನೋಡಿದ್ರೆ ಅದನ್ನು ಕೊಚ್ಚಾಕಿ ಅದನ್ನು ಸಹಿಸಬೇಡಿ. ಯಾವತ್ತಿದ್ರೂ ನಾವೊಂದು ಇನಿಷಿಯೇಟಿವ್ ತೊಗೊಂಡು ಎಲ್ಲೋ ಒಂದು ಕಡೆ ತಪ್ಪು ನಡೀತಿದೆ, ನಮ್ಮ ಕಡೆಯಿಂದ ಏನಾದರೂ ಅದಕ್ಕೆ ನಾವು ಸರಿ ಮಾಡಬಹುದು, ನಮ್ಮ ಕೈಗೆ ಆ ಒಂದು ಶಕ್ತಿ ಇದೆ ಅಂದರೆ ದಯವಿಟ್ಟು ಟೇಕ್ ದ ಸ್ಟೆಪ್, ಟೇಕ್ ದಿ ಇನಿಷಿಯೇಟಿವ್ ಆ್ಯಂಡ್ ಒಳ್ಳೇದು ಮಾಡಿ ಸಮಾಜಕ್ಕೆ ಅನ್ನುವಂಥ ಒಂದು ಒಳ್ಳೆ ಹಾಡನ್ನ ಕೊಟ್ಟಿದ್ದಾರೆ. ಅಭಿಮಾನ್ ರಾಯ್ ಅವರು ಕಂಪೋಸ್ ಮಾಡಿರುವಂಥ ಒಂದು ಹಾಡು, ಒಳ್ಳೆ ಪೆಪಿ ಮ್ಯೂಸಿಕ್ ಇದೆ. 24th October ಒನ್ ಟೈಮ್ ಮಿಸ್ ಮಾಡ್ಕೋಬೇಡಿ ಅನ್ನೋ ಸಿನಿಮಾ ಹಾಡುಗಳು ರಿಲೀಸ್ ಆಗ್ತದೆ, ಕೇಳಿ ಆನಂದಿಸಿ. ಒನ್ ಟೈಮ್ ಮಿಸ್ ಮಾಡ್ಕೋಬೇಡಿ. ಪ್ರೀತಿಯ ಅಮಲಲ್ಲಿ ಗುರಿಯ ಮರೆಯದಿರು, ನಂಬಿಕೆಯ ಪ್ರಶ್ನೆಯಲ್ಲಿ ಪ್ರೀತಿಯ ಕೊಲ್ಲದಿರು, ಮರೆತ ಗುರಿಗೂ ಸತ್ತ ಪ್ರೀತಿಗೂ ಬರಲಿದೆ ಟೈಮ್, ನಿರೀಕ್ಷಿಸಿ ಇದು ಒನ್ ಟೈಮ್.